లేటెస్ట్ ఎపిసోడ్స్ ను సన్నెక్స్ లో చూసి ఎంజాయ్ చేయండి. ಯಾಕಾಗ ನೋಡ್ತಿದ್ದೀರಾ? ನಾನು ಕಾವೇರಿ. ಅದೇ ಧನುಷ್ಗೆ ಪೆಟ್ಟಾದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಲ್ಲ. ಓ, ಈಗ ನೆನಪಾಯ್ತು. ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಬಂದ್ರಾ? ಹೌದಮ್ಮ. ಧನುಷ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರಿ, ಹಂಗಂದ್ರೆ ನಂಗೆ ಇಂಟರ್ವ್ಯೂಗೆ ಲೇಟ್ ಆಯ್ತು, ಬರ್ತೀನಿ. ಬರ್ತೀನಿ ಅಮ್ಮ. ಸರಿಯಪ್ಪ, ಹುಷಾರು. ಸರಿಯಮ್ಮ. ಇದೇನಿದು, ಧನುಷ್ ಇಂಟರ್ವ್ಯೂಗೆ ಹೋಗ್ತಿದ್ದಾರೆ? ಯಾಕೆ, ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದಮ್ಮ. ಅಲ್ಲೇನೋ ಮಿಸ್ಟೇಕ್ ಆಯ್ತು ಅಂತ ಆ ಕೆಲ್ಸ ಹೊರಟೋಯ್ತು. ಈಗ ಸುಮಾರು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಇದ್ದಾನೆ, ಆದ್ರೆ ನಮ್ ದುರಾದೃಷ್ಟ, ಎಲ್ಲೂ ಕೆಲ್ಸ ಸಿಗ್ತಾನೆ ಇಲ್ಲ. ಅವನ್ ದುಡಿಮೆನೆ ನಂಬ್ಕೊಂಡು ನಾವೆಲ್ಲ ಉಸಿರಾಡ್ತಿದ್ದೀವಿ ಕಾವೇರಿ. ಸಾರಿಮ್ಮ, ಮೊದಲನೇ ಸಲ ಮನೆಗೆ ಬಂದಿದ್ಯಾ. ನಾನು ನೋಡಿದ್ರೆ ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ. ಸರಿ, ನೀನು ಕೂತ್ಕೋ, ನಾನು ಕಾಫಿ ತರ್ತೀನಿ. ನಮ್ಮನ್ನು ಯಾರಾದ್ರೂ ನೋಡಕ್ ಬರ್ತಾರಲ್ಲ, ಅದೇ ನಮ್ ಸಂತೋಷ. ಅಜ್ಜಿ ಹೇಗಿದ್ದೀರಾ? ಏನೋ ಹಿಂಗಿದ್ದೀನಮ್ಮ, ಮನೆಯವ್ರಿಗೂ ಭೂಮಿಗೂ ಹೊರೆ ಆಗಿ. ಅಜ್ಜಿ ಹಾಗೆಲ್ಲ ಮಾತಾಡ್ಬೇಡಿ. ಅಯ್ಯೋ ಬಿಡಮ್ಮ, ಗುಂಡಿಗೆ ಹೋಗೋದ್ ಬಿಟ್ಟು ಗುಂಡು ಕಲ್ತಾರ ಇಲ್ಲಿದ್ದೀನಿ. 6 ತಿಂಗಳಿಂದ ಪಡೋ ಕಷ್ಟ ನೋಡಿದ್ರೆ ನನಗ್ ಸಂಕಟ ಆಗತ್ತೆ. ದೇವ್ರ ಮುಂದೆ ತೀರ್ಥದ ಬಟ್ಟಲ್ಲಿ ಯಾವಾಗ್ಲೂ ನೀರಿದ್ದಾಗೆ, ಈ ಕಣ್ಣಿನ ಬಟ್ಟಲಲ್ಲೂ ನೀರ್ ತುಂಬಿಟ್ಟ, ಅದನ್ನ ತೀರ್ಥ ಅಂತೀವಿ. ಇದನ್ನೇನು ಹೇಳ್ಬೇಕೋ ಗೊತ್ತಿಲ್ಲ ಕಣಮ್ಮ. ಇದೆಲ್ಲ ಯಾಕ್ತಾರ ಕೋದೆಮ್ಮ, ಬಡವ್ರ ಮನೆಯವರು ಹಸ್ಕೊಂಡಿರ್ತಾರೆ ಅಂತ ತಂದೇನಮ್ಮ? ಅಯ್ಯಯ್ಯೋ, ಹಾಗೇನಿಲ್ಲ, ಪ್ರೀತಿಯಿಂದ ತಂದೆ ಅಷ್ಟೇ. ಕಾವೇರಿ, ಕಾಫಿ ಕುಡಿ ಬಾ ಅಮ್ಮ. ಹಾ, ಬಂದೆಮ್ಮ. ಕೂತ್ಕೊಮ್ಮ. ತಗೊಮ್ಮ. ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ನಿನಗೆ ಕಣ್ಣು ಕರುಣೆ ಒಂದೂ ಇಲ್ವೇನಪ್ಪ? ನನ್ನನ್ನ ಬೇಗ ಕರ್ಕೊಂಡೋಗಪ್ಪ. ಈ ಬೆಂಗಳೂರು ಪೇಟೆಯಲ್ಲಿ ನಿನಗೂ ನನ್ನ ಮನೆ ಅಡ್ರೆಸ್ ಗೊತ್ತಾಗ್ಲಿಲ್ವೇನಪ್ಪ? ಮಾವ ಹೇಳಿದ್ದು ನಿಜ ಅಮ್ಮ, ಧನುಷ್ ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ. ಅಜ್ಜಿಗೆ ಹುಷಾರಿಲ್ಲ, ಧನುಷ್ಗೆ ಕೆಲಸ ಇಲ್ಲ, ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಡ್ತಿದ್ದಾರೆ. ಅವ್ರನ್ನ ಆ ಸ್ಥಿತಿಲಿ ನೋಡಕ್ ಆಗ್ಲಿಲ್ಲ ಅಮ್ಮ. ಅಲ್ಲ ಅಮ್ಮ, ನಾವೆಲ್ಲ ಇದ್ದೂನ ಅವ್ರು ಯಾಕೆ ಆ ಸ್ಥಿತಿಲಿ ಇರ್ಬೇಕು? ಹೌದು ಅಸು, ನಾನು ಈಗಲೇ ಹೋಗಿ ನಮ್ಮಮ್ಮನ ಕೈಕಾಲು ಹಿಡಿದಾದ್ರೂ ಪರವಾಗಿಲ್ಲ, ಅವ್ರಲ್ಲಿ ಕರ್ಕೊಂಬರ್ತೀನಿ. ರೀ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಲ್ಲ, ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಆ ತರದಲ್ಲಿ ನಿರ್ಧಾರ ತಗೊಂಡು ಇನ್ನೊಂದು ಅನಾಹುತ ಆದ್ರೆ?
ಇಲ್ಲ ವಸು, ಕಾವೇರಿ ಹೇಳಿದ ಮಾತು ಕೇಳಿ ನನ್ನಿಂದ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಲ್ಲ, ಎಷ್ಟೊಂದು ಜನರಿಗೆ ನಮ್ಮ ಚಾರಿಟಿಯಿಂದ ನಾವು ಆಪರೇಷನ್ ಮಾಡಿಸಿದ್ದೀವಿ, ನಮ್ಮ ಚಾರಿಟಿಯಿಂದ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ, ಆದರೆ ಇವತ್ತು ನನ್ನ ತಾಯಿಗೆ ಹುಷಾರಿಲ್ಲದೆ ಇದ್ದಾಗ ಅವರಿಗೆ ನಾನು ಔಷಧೋಪಚಾರ ಮಾಡೋಕ್ಕಾಗಲ್ಲ ಅಂದರೆ ಏನು ಅರ್ಥ ಹೇಳು? ಇಲ್ಲ ವಸು, ಇದು ಮಗನಾಗಿ ನನ್ನ ಕರ್ತವ್ಯ, ನಾನು ಇದನ್ನು ಮಾಡಲೇಬೇಕು. ದಯವಿಟ್ಟು ನನ್ನನ್ನು ಯಾರೂ ತಡಿಬೇಡಿ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ರೀ, ಒಂದು ನಿಮಿಷ. ಅಪ್ಪ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಈಗಲೂ ಅವ್ರು ನಿಮ್ಗೆ ಕ್ಷಮಿಸೋ ಬದಲು ತಿರಸ್ಕರಿಸಿದ್ರೆ ಏನು ಮಾಡ್ತೀರಾ? 28 ವರ್ಷದ ಗಾಯನ ಒಂದೇ ಸರಿ ವಾಸಿ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ. ಹೌದು ರೀ, ಈ ಸಮಯದಲ್ಲಿ ನಾವು ದುಡ್ಕೋದು ಬೇಡ, ಹುಷಾರಾಗಿ ಹೆಜ್ಜೆ ಇಡಬೇಕು. ಹೌದು ಮಾವ, ನಾನೇ ನೋಡ್ಕೊಂಡು ಬಂದನಲ್ಲ, ನೀವು ನಿಮ್ಮಮ್ಮನ್ನ ಹೇಗೆ ವರ್ಣನೆ ಮಾಡಿದ್ರೋ ಅವ್ರು ಈಗಲೂ ಹಾಗೆ ಇದ್ದಾರೆ. ಅವ್ರ ಬಡತನ, ಕಷ್ಟ, ಸ್ವಾಭಿಮಾನ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಬಸು ಅಮ್ಮ ಹೇಳ್ದ ಹಾಗೆ ನೀವೀಗ ಹೋದ್ರೆ ಅದು ಆತರದ ನಿರ್ಧಾರನೇ ಆಗುತ್ತೆ. ಒಂದ್ ವೇಳೆ ಅವ್ರು ನಿಮ್ಮನ್ನ ಮೊದ್ಲಿನ ಥರನೇ ನೋಡಿದ್ರೆ ಮತ್ತೆ ಅವ್ರ ಹತ್ರ ಹೋಗೋದಕ್ಕೆ ದಾರಿನೇ ಇರಲ್ಲ. ಯೋಚನೆ ಮಾಡಿ ಮಾವ. ಅಲ್ಲ ವಸು, ಇಷ್ಟು ವರ್ಷಗಳ ನನ್ನ ಹುಡುಕಾಟಕ್ಕೆ ಈಗ ನನಗೊಂದು ದಾರಿ ಸಿಕ್ಕಿದೆ. ಈಗ ಆ ದಾರಿನೂ ಮುಚ್ಚಿ ಹೋಗ್ಬಿಟ್ರೆ ನಾನು ಶಾಪಗ್ರಸ್ತ ಆಗ್ಬಿಡ್ತೀನಿ. ಶಾಪಗ್ರಸ್ತ ಆಗಿ ನಾನು ಹೇಗೆ ಬದುಕಲಿ ವಸು? ಛೇ, ನನಗೀಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ವೇ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲನೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯಲ್ಲಿ ಸುಮ್ಮನೆ ಇದ್ಬಿಡಿ. ಎಲ್ಲ ಸರಿ ಹೋಗುತ್ತೆ. ನೀವೇ ಈ ರೀತಿ ಕೊರಕ್ತಾ ಇದ್ರೆ ನಮಗೂ ನೋವಾಗುತ್ತೆ. ಇಪ್ಪತ್ತೆಂಟು ವರ್ಷ ಬೆಳೆದ ಸಮಸ್ಯೆಯನ್ನ 28 ನಿಮಿಷದಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ಯಾರಾದರೂ ಹೇಗೆ ಸಾಲ್ವ್ ಮಾಡ್ತೀರಾ ಅದು ನನಗೆ ಗೊತ್ತಾಗಬೇಕು. ರೀ, ನಾವೆಲ್ಲ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಏನಾದರೂ ನಿರ್ಧಾರಕ್ಕೆ ಬರಬಹುದು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸಂತೋಷ್, ಅಮ್ಮ ಅವ್ರಿಗಿವಾಗ ತಕ್ಷಣ ಸಹಾಯ ಬೇಕು. ಅವ್ರ ಮೊದ್ಲು ಈ ಮನೆಗೆ ಬರಲಿ, ಆಮೇಲೆ ಸಹಾಯ ಮಾಡೋಣ ಅನ್ನೋದೆಲ್ಲ ಬೇಡ. ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಡೋಣ ಈಗಲೇ ಸಹಾಯ ಮಾಡೋದು ಅಂತ. ಹೌದು ಸಂತೋಷ್, ಒಟ್ಟಿನಲ್ಲಿ ಅವರು ಕಷ್ಟದಲ್ಲಿ ಬದುಕಬಾರ್ದು. ಅಪ್ಪ, ಅಲ್ಲಿರೋದು ನಮ್ಮ ಅಜ್ಜಿ, ಅವ್ರಿಗೆ ಕಷ್ಟದಲ್ಲಿ ಇರೋಕೆ ಬಿಟ್ಬಿಡ್ತೀವ ನಾವು. ಹೌದು ರೀ, ಅತ್ತೆಗೆ ನಮ್ಮ ಚಾರಿಟಿಲೇ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಮಾಡಿದ್ರೆ ಹೇಗೆ? ಬೇಡ ವಸು, ಅಲ್ಲಿ ಯಾರಾದರೂ ನನ್ನ ಹೆಸರು ಹೇಳೇ ಹೇಳ್ತಾರೆ, ಆಮೇಲೆ ಅಮ್ಮ ಅಲ್ಲೂ ಇರಲ್ಲ. ಮತ್ತಿನ್ನೇನ್ರಿ ಮಾಡೋದು? ಅಮ್ಮ, ನೀವ್ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಆ ಕೆಲಸನ ನನಗೆ ಬಿಡಿ. ಈಗ ನಾನು ಮನೆಗೆ ಪರಿಚಯ ಆಗಿದ್ದೀನಿ, ನಾನೇ ಹೋಗಿ ಏನ್ ಸಹಾಯ ಬೇಕೋ ಅದನ್ನು ಮಾಡಬಹುದಲ್ವಾ? ಅಮ್ಮ, ಈ ಕೆಲಸ ಕಾವೇರಿ ಮಾಡೋದೇ ಒಳ್ಳೇದು. ಕಾವೇರಿ, ನೀನೇ ಹೋಗಿ ಅವ್ರಿಗೆಲ್ಲ ಸಹಾಯ ಮಾಡ್ತೀಯಾ? ಅಮ್ಮ, ಇಲ್ಲಾಗಬೇಕಾಗಿರೋದು ಬರೀ ಹಣದ ಸಹಾಯ ಅಲ್ಲ, ಅಜ್ಜಿ ಮಾವನ ಕ್ಷಮಿಸ್ಬೇಕು, ಅವರಿಬ್ರು ಒಂದಾಗ್ಬೇಕು, ಅವರೆಲ್ಲ ಈ ಮನೆಗೆ ಬಂದು ಇರಬೇಕು, ಈ ಮನೆ ನಂದು ಗೋಕುಲ ಆಗ್ಬೇಕು. ಹೌದಮ್ಮ, ಆ ರೀತಿನೇ ಎಲ್ಲ ಆಗ್ಬೇಕು, ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿರೋ ಹಾಗಾಗಬೇಕು. ನಾನು ಇಷ್ಟಿನ ಕಳ್ಕೊಂಡಿರೋ ನಮ್ಮತ್ತೆ ಸೇವೆ ಮಾಡಬೇಕು. ಹಾಗಾದ್ರೆ ಮೊದಲು ನಮ್ಮ ಕುಟುಂಬನೇ ಅವ್ರಿಗೆ ಹತ್ರ ಆಗ್ಬೇಕು. ಅಂದ್ರೆ ಧನುಷ್ಗೆ ನಾವು ನಮ್ಮ ಕಂಪನಿಲೇ ಕೆಲಸ ಕೊಡ್ಬೇಕು, ಅದರಿಂದ ಅವ್ರ ಹಣಕಾಸಿನ ಸಮಸ್ಯೆನೂ ತೀರುತ್ತೆ, ಜೊತೆಗೆ ನಮ್ಮ ಬಾಂಧವ್ಯನೂ ಬೆಳೀತಾ ಹೋಗುತ್ತೆ.
ಒಳ್ಳೆ ಐಡಿಯಾ. ಅಮ್ಮ ಈ ರೀತಿ ಮಾಡಿದ್ರೆ ಗ್ರ್ಯಾಚುವಲಿ ಧನುಷ್ಗೆ ಅಪ್ಪನ ಬಗ್ಗೆ ಒಳ್ಳೆ ಭಾವನೆ ಬರೋ ಥರ ಮಾಡ್ಬೋದು. ಹೌದು ರೀ, ನನಗೂ ಸರಿ ಅನ್ನಿಸ್ತಾ ಇದೆ. ನಿಮಗೆ? ಹೌದು ಅಸು, ನಮ್ಮ ಸೊಸೆ ಯಾವಾಗಲೂ ಪರ್ಫೆಕ್ಟ್ ಡಿಸಿಷನ್ ತಗೋತಾಳೆ. ನೋಡಿದ್ರಾ, ಆಗಲೇ ನಿಮ್ಮ ಸೊಸೆ ಪರಾನಾ? ಸರಿ ಕಾವೇರಿ, ನಾಳೆನೆ ಧನುಷ್ನ ನಮ್ಮ ಕಂಪನಿ ಕೆಲ್ಸಕ್ಕೆ ಕರ್ಕೊಂಡು ಬಾ. ನಮ್ಮ ಸಂತೋಷ್ ಮಿಕ್ಕಿದೆಲ್ಲ ನೋಡ್ಕೋತಾನೆ, ಸರಿನಾ? ಆಯ್ತಮ್ಮ, ಆದರೆ ಸಂತೋಷ್ ಇಂಟರ್ವ್ಯೂ ಸಮಯದಲ್ಲಾಗಲಿ ಆಮೇಲಾಗಲಿ ನಾವು ಧನುಷ್ಗೆ ಸಂಬಂಧಿಕರು ಅಂತ ತೋರಿಸ್ಕೊಳ್ಳೋದು ಬೇಡ. ಓಕೆನಾ ಸಂತೋಷ್? ಸರಿ. ಈಗ ಸಂತೋಷನಾ? ನಮ್ಮಮ್ಮ ಈ ಮನೆಗೆ ಬಂದ್ಮೇಲೆನೆ ನನಗೆ ಪೂರ್ತಿ ಸಂತೋಷ. ಬಸ್ಸು ಏನೋ ಒಂದ್ ಮಾಡ್ತಾ ಇದ್ದೀನಿ, ನಿನಗೇನ್ ಬೇಕು ಅಂತ ಹೇಳು, ಎರಡೇ ನಿಮಿಷಲ್ಲಿ ರೆಡಿ ಮಾಡ್ಕೊಡ್ತೀನಿ. ಹ್ಮ್, ಅದ್ರಲ್ಲೆಲ್ಲ ನೀವು ಎಕ್ಸ್ಪರ್ಟ್ ಬಿಡಿ. ಜಾಸ್ತಿ ಮಸ್ಕ ಎಲ್ಲ ಹೊಡಿಬೇಡ, ಎರಡ್ ನಿಮಿಷ ವೇಟ್ ಮಾಡು. ನಿನಗಿಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ, ಓಕೆನಾ? ಅದ್ಗೆ ನಿಮ್ ಪ್ರೀತಿಗಿಂತ ಕ್ಯಾರೆಟ್ ಹಲ್ವಾ ಚೆನ್ನಾಗಿರುತ್ತಾ? ಸುಳ್ಳು ಹೇಳ್ಬೇಡ ಕಳ್ಳಿ. ಅದು ಅದ್ಕೆ ಪ್ರೀತಿಗಿಂತ ಅಲ್ಲ, ರಾಖಿ ಪ್ರೀತಿಗಿಂತ ಅಲ್ವಾ? ಆಹಾಹಾ, ಗಂಡನ ಹೆಸರು ಹೇಳಿದ ತಕ್ಷಣ ನಾಚಿಕೆ ನೋಡು. ನಾಚ್ಕೊಂಡು ನಿಂತಿದ್ದೆಲ್ಲ ಸಾಕು. ಏನು, ರಾಜ್ಕುಮಾರಿ ಅವ್ರು ಎಲ್ಲೋ ಹೊರಟಾಗಿದೆ? ಸಿನಿಮಾಗೆ ಟಿಕೆಟ್ ಬುಕ್ ಮಾಡಿದೀವಿ, ಅದಕ್ಕೆ ಹೋಗ್ತಿದ್ದೀವಿ. ಹೌದಾ, ಯಾವ ಸಿನಿಮಾ? ಕನ್ನಡ ಸಿನಿಮಾ. ಮೊದಲು ಕನ್ನಡ ಸಿನಿಮಾ, ಆಮೇಲೆ ಬೇರೆ ಭಾಷೆ ಇಲ್ಲ. ಅದು ಅಲ್ದೆ ರಾಖಿಗೆ ಫ್ರೆಂಡ್ ಅಂತೆ ಸಿನಿಮಾ ಡೈರೆಕ್ಟರ್, ಅವ್ರ ಮೊದಲನೇ ಸಿನಿಮಾ ಬೇರೆ ಅಂತೆ, ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಕ್ ಹೋಗ್ತಾ ಇದೀವಿ. ಗುಡ್. ಅದು ಅಲ್ದೆ ವಾಟ್ಸಪ್ ಅಲ್ಲಿ ಒಂದ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ, ಯಾವ್ದೇ ಹೊಸ ಸಿನಿಮಾ ರಿಲೀಸ್ ಆದ್ರೂ ಅದನ್ನ ನಾವು ಹೋಗಿ ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ. ಎಲ್ಲಾ ಕ್ಷೇತ್ರದವರು ನಮಗ್ ಸಪೋರ್ಟ್ ಮಾಡಿ ಅಂತ ಸಾರ್ವಜನಿಕರನ್ನ ಸರ್ಕಾರನ ಕೇಳಲ್ವಾ? ಹಾಗೆ ಇವ್ರಿಗೆ ಸಪೋರ್ಟ್ ಮಾಡ್ಬಾರ್ದು? ಟ್ಯಾಲೆಂಟ್ ಇದ್ದವ್ರಿಗೆ ಸಪೋರ್ಟ್ ಮಾಡಿದ್ರೆ ತಾನೇ ಅವ್ರು ಬೆಳೆಯಕ್ಕಾಗೋದು. ಹೇಯ್, ಗುಡ್ ಐಡಿಯಾ. ಇನ್ ಮುಂದೆ ನಿಮ್ ಗ್ರೂಪ್ ಅಲ್ಲಿ ನಾನು ಇರ್ತೀನಿ. ಥ್ಯಾಂಕ್ ಯು ಅದ್ಗೆ. ಅಚ್ಚರಿ, ನಿಮ್ ಫ್ಯಾಮಿಲಿ ಪ್ರಾಜೆಕ್ಟ್ ಹೇಗ್ ನಡೀತಾ ಇದೆ? ಫ್ಯಾಮಿಲಿ ಪ್ರಾಜೆಕ್ಟಾ? ಹ್ಮ್, ಅದೇ ಪಂಕಜಮ್ಮ ಅಜ್ಜಿ, ಕಸ್ತೂರಿ ದೊಡ್ಡಮ್ಮ, ಧನುಷ್ ಅಣ್ಣ ಅವ್ರ ಫ್ಯಾಮಿಲಿನೂ ನಮ್ ಫ್ಯಾಮಿಲಿನೂ ಸಂಧಾನ ಮಾಡಿದ್ರ ಬಗ್ಗೆ. ಹೇಯ್, ಅದು ಫ್ಯಾಮಿಲಿ ಫ್ಯಾಮಿಲಿ ಪ್ರಾಜೆಕ್ಟಾ? ಹ್ಮ್, ಒಳ್ಳೆ ಹುಡುಗಿ ನೀನು. ಈಗ ತಾನೇ ಶುರುವಾಗಿದೆ, ನಡೀತಾ ಇದೆ. ಅದ್ಗೆ ನಾನ್ ಬಂದಿದ್ದು ಅದೇ ವಿಷಯ ಮಾತಾಡ್ಬೇಕು ಅಂತ. ಆದ್ರೆ ಇಲ್ಲಿ ನೋಡಿ, ಕ್ಯಾರೆಟ್ ತಿನ್ಕೊಂಡು ಕೂತೀನಿ. ಓ, ಏನ್ ವಿಷಯ? ಏನಾದ್ರೂ ಐಡಿಯಾ ಕೊಡ್ತಾ ಇದೀಯಾ? ಅಷ್ಟೆಲ್ಲ ನಂಗೆ ಗೊತ್ತಾಗಲ್ಲ ಅದ್ಕೆ. ಆದ್ರೆ ನೀವು ಕೈ ಹಾಕದ್ಮೇಲೆ ಆ ಕೆಲ್ಸ ಡೆಫಿನೆಟ್ ಆಗಿ ಸಕ್ಸಸ್ ಆಗತ್ತೆ ಅಂತ ಮಾತ್ರ ಚೆನ್ನಾಗ್ ಗೊತ್ತು ಅದ್ಗೆ. ಆದ್ರೆ ಅದ್ರಲ್ಲಿ ಒಂದ್ ವಿಷಯ ಮಾತ್ರ ನಂಗೆ ಇಷ್ಟ ಆಗ್ಲಿಲ್ಲ. ಏನು? ಈಗ ತಾನೇ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬಂದೆ, ಧನುಷ್ ಅಣ್ಣನ ನಮ್ ಕಂಪ್ನಿಲ್ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ರಂತೆ. ಅದೇನೋ ನಂಗೆ ಇಷ್ಟ ಆಗ್ಲಿಲ್ಲ. ಯಾಕೆ? ಅಲ್ಲ, ಇಷ್ಟು ವರ್ಷ ದೂರ ಇದ್ದವ್ರನ್ನ ಸಡನ್ ಆಗಿ ಕಂಪ್ನಿಗೆ ಸೇರಿಸ್ಕೊಳ್ಳೋದು ಅಂದ್ರೆ ಏನ್ ಚೆನ್ನಾಗಿರತ್ತೆ? ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಶ್ರಾವ್ಯ? ಧನುಷ್ ಹೇಗಿದ್ರು ಈಗ ಈ ಮನೆಯವ್ರ ಆಗ್ತಾರಲ್ವಾ, ಸ್ವಂತದವ್ರನ್ನ ನಮ್ ಕಂಪ್ನಿಗೆ ಸೇರಿಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅದು ಅಲ್ಲದೆ ಅವ್ರೀಗ ಕಷ್ಟದಲ್ಲಿದ್ದಾರೆ. ಈಗ ನಾವು ಅವ್ರಿಗೆ ಸಹಾಯ ಮಾಡೋದು ಧರ್ಮ ಅಲ್ಲ, ಕರ್ತವ್ಯ. ಅಷ್ಟೇ ಅಲ್ಲ, ಮಾವ ಅಂತೂ ಅವರಮ್ಮ ಕಷ್ಟದಲ್ಲಿದ್ದಾರೆ ಅನ್ನೋದನ್ನ ಕೇಳಿ ಕೊರಗ್ತಾ ಇದ್ದಾರೆ. ಅವ್ರನ್ನ ಕ್ಷಮೆ ಕೇಳಿ ಮತ್ತೆ ಅವ್ರ ಜೊತೆ ಇರೋ ಹಂಬಲದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಧನುಷ್ ಅವ್ರಿಗೆಲ್ಲ ಸೇತುವೆ ಆಗಿರ್ಲಿ ಅಂತ ಕೆಲ್ಸ ಕೊಡುತ್ತಪ್ಪ ಹೇಳು. ಇದು ರಾಮಚಂದ್ರ ಸೇತುವೆ,
ನಂದು ಅಳಿಲ ಸೇವೆ ಅಷ್ಟೇ. ನಾನು ಅಪ್ಪನ ಅಂಬುಲದ ಬಗ್ಗೆ ಮಾತಾಡ್ತಿಲ್ಲ ಅದ್ಗೆ. 25 ವರ್ಷ ದೂರ ಇದ್ದವ್ರನ್ನ ತೀರಾ ಹತ್ರಕ್ಕೆ ಸೇರಿಸ್ಕೋಬೇಕಾ ಅಂತ, ಅದರಿಂದ ತುಂಬಾ ಸಮಸ್ಯೆ ಆಗ್ಬೋದೇನೋ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಲ್ಲ ಶ್ರಾವ್ಯ, ಸಮಸ್ಯೆ ಯಾಕೆ ಬರುತ್ತೆ? ಅವರೆಲ್ಲ ನಮ್ಮೋರೇ ಅಲ್ವಾ? ನಮ್ಮೋರು ಅಂದ ಮಾತ್ರಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತೇನಾದ್ರೂ ಇದೆಯಾ ಅದಕ್ಕೆ? ಇವಾಗ ತಾನೇ ಎಲ್ಲ ಸಮಸ್ಯೆಯಿಂದ ದೂರ ಆಗಿ ಸಂತೋಷವಾಗಿದ್ದೀವಿ. ಮತ್ತೆ ಆ ಸಮಸ್ಯೆ ಅನ್ನೋ ವೈರಸ್ ನಮ್ಮ ಮನೆ ಒಳಗೆ ಬರಬಾರ್ದು. ಹಾಗೆಲ್ಲ ಏನೂ ಆಗಲ್ಲ ಶ್ರಾವ್ಯ, ಧನುಷ್ ತುಂಬಾ ಬ್ರಿಲಿಯಂಟ್ ಇದ್ದಾರೆ, ನಮ್ಮ ಕಂಪ್ನಿಗೂ ವರ್ತ್ ಆಗ್ತಾರೆ. ಸರಿ ಅದ್ಗೆ, ಏನೋ ನನ್ನ ಮನ್ಸಿಗೆ ಅನ್ಸ್ತು, ಅದನ್ನ ಹೇಳ್ದೆ ಅಷ್ಟೆ. ನೀವೆಲ್ಲ ಸೇರಿ ತೀರ್ಮಾನ ತಗೊಂಡ್ಮೇಲೆ ನಾನ್ ಬೇಡ ಅನ್ನಕ್ಕಾಗತ್ತಾ? ಅಯ್ಯಯ್ಯೋ, ಅದ್ಗೆ ರಾಕಿ ಫೋನ್ ಮಾಡ್ತಿದ್ದಾರೆ, ಅವ್ರ ಆಚೆ ಕಾಯ್ತಾ ಇದ್ದಾರೆ. ನಾನ್ ನೋಡಿ ಇಲ್ಲ ಅಟ್ಟೆ ಹೊಡ್ಕೊಂಡು ಕೂತೀನಿ. ಸರಿ ಅದ್ಗೆ, ನಾನೇನ್ ಬರ್ತೀನಿ, ಬಂದು ಮೂವಿ ರಿವ್ಯೂಸ್ ಏನು ಅಂತ ಹೇಳ್ತೀನಿ. ಓಕೆನಾ? ಸರಿ, ಬಾಯ್ ಬಾಯ್. ಚುಕ್ಕೆ ಸೇರ್ತಿದ್ರೇನು, ಯಾವ ಭಾಗ್ಯನು ನಮ್ಮ ಮನೆಗೆ ಬರಲ್ಲ. ಬಾಗ್ಲಿಗೆ ನೀರ್ ಹಾಕಿ ಆ ಮಹಾತಾಯಿ ಲಕ್ಷ್ಮಿನ ಕರಿಯೋಣ ಅನ್ಕೋತೀವಿ. ಆ ತಾಯಿಗೆ ಪುರ್ಸೊತ್ತೇ ಇಲ್ಲ, ಎಲ್ಲ ಅವಳನ್ನ ಬೇಡ್ಕೊಂತಿರ್ತಾರೆ. ಅವಳು ಶ್ರೀಮಂತರ ಮನೆ ಬಾಗ್ಲಲ್ಲಿ ಬಾಗಿಲು ತೆಗಿಲಿ, ಒಳಗಡೆ ಹೋಗೋಣ ಅಂತ ಕಾಯ್ತಾ ಕೂತಿರ್ತಾಳೆ. ಇನ್ನು ನಮ್ಮ ಮನೆ ಬಾಗಿಲಿಗೆ ಎಲ್ಲಿ ಬಂದಾಳು? ಹಣತೆ ಹಚ್ಚೋ ಮನೇಲೆಲ್ಲ ಹಣ ಇರುತ್ತಾ? ಇದೊಂದು ಹಾಳಾದ ಕೆಮ್ಮು. ಇದನ್ನ ನೋಡ್ಕೊಂಡು ಹೋಗೋದಕ್ಕಾದ್ರೂ 4 ಜನ ದೇವತೆಗಳಾದ್ರೂ ಬರ್ತಾರ? ಬಂದು ಹುಷಾರಾದ್ರೂ ಮಾಡಿ ಹೋಗ್ತಾರ? ಅದು ಇಲ್ಲ. ನನ್ನ ಮೊಮ್ಮಗನಿಗೂ ಕೆಲ್ಸ ಇಲ್ಲ, ಇನ್ಯಾವ ನೈವೇದ್ಯ ಮಾಡ್ಕರಿಲಿ? 4 ಜನ ಹೊರಗ್ ಬರ್ಬೋದು ಅಷ್ಟೆ. ಅತ್ತೆ, ಈ ಚಳಿಲ್ ನೀವೇನ್ ಮಾಡ್ತಿದ್ದೀರಾ? ಬನ್ನಿ ಒಳಗಡೆ. ಅಯ್ಯೋ ಉಚ್ಚಿ, ಚಳಿಲ್ ಬದುಕೊಂಡು ನಾನೇನ್ ಚರಿತ್ರೆ ನಿರ್ಮಿಸ್ಬೇಕಾ? ನೀನು ಏನಾದ್ರೂ 10 ಕೈ ಇದೆಯೇನಮ್ಮ ಎಲ್ಲ ಕಡೆ ಕೆಲಸ ಮಾಡಕ್ಕೆ? 2 ರಂಗೋಲಿ ಗೆರೆ ಹಾಕಿದ್ರೆ ಈ ಕೈ ಸೌದೋಗತ್ತೇನಮ್ಮ? ಸವಿಲ್ ಬಿಡು, ಸುಡೋವಾಗ 2 ಸೌದೆ ಕಡಿಮೆ ಆಗತ್ತೆ. ಆ ದುಡ್ಡಾದ್ರೂ ನಿಮಗ್ ಮಿಗ್ಲಿ, ಇದೊಂದೇ ತಾನೇ ನನ್ನ ಕೈಲಿ ಮಿಗ್ಸಕ್ಕಾಗೋದು. ಅಯ್ಯೋ ಅತ್ತೆ, ಆ ತರ ಎಲ್ಲ ಯಾಕೆ ಮಾತಾಡ್ತೀರಾ? ಇನ್ನೇನ್ ಹೇಳಮ್ಮ, ಎಡಗೈಯಲ್ಲೋ ಬಲಗೈಯಲ್ಲೋ ಕಷ್ಟನೇ ತಿನ್ಕೊಂಡು ಬದುಕ್ತಾ ಇದ್ದೀವಿ ಅಲ್ಲಮ್ಮ. ಅಯ್ಯೋ ಅತ್ತೆ, ಏನು ಅಂತ ಮಾತಾಡ್ತೀರಾ? ನಮ್ ಧನುಷ್ಗೊಂದು ಒಳ್ಳೆ ಕೆಲ್ಸ ಸಿಕ್ಕ್ರೆ ನಮ್ ಕಷ್ಟ ಎಲ್ಲ ಕರ್ಗಿ ಹೋಗುತ್ತೆ. ಅದೆಲ್ಲ ಇರ್ಲಿ, ನೀವ್ ಬನ್ನಿ, ಈಗ ನಡೀರಿ ಒಳಗೆ. ಲಾಲಿ ಹಾಡೋ ಭೂಮಿ ತ